ಹೆಚ್ಚಿನ ಜನರಿಗೆ ಆರ್ಗಾಝಮ್ ಪದ ಯಾವಾಗಲೂ ಲೈಂಗಿಕತೆ ಅರ್ಥ ಕೊಡುತ್ತೆ ಅದು ನಿಮಗೆ ಸಂತೋಷದ ತುತ್ತ ತುದಿ ಸ್ಥಿತಿ ತಲುಪಿದ ನಿರ್ದಿಷ್ಟ ಭಾವನೆ ಕೊಡುತ್ತಷ್ಟೇ ಆದರೆ ಅದು ನಿಮ್ಮನ್ನು ಆನಂದದ ತುತ್ತು ತುದಿಗೆ ಕೊಂಡೊಯ್ಯಲ್ಲ ಆದರೆ ಒಂದ್ಸಲ ದೈಹಿಕತೆಯ ಅವಶ್ಯಕತೆ ಇಲ್ಲದೆ ಪರಾಕಾಷ್ಠೀಯ ಸ್ಥಿತಿಯ ಅರಿವು ಉಂಟಾದ್ರೆ ಆಗ ಅದು ಶಾಶ್ವತವಾದ ಪರಾಕಾಷ್ಠೆ ಸಾಮಾನ್ಯವಾಗಿ ಹೆಚ್ಚಿನ ಜನರಿಗೆ ಕನಿಷ್ಠ ಪಕ್ಷ ಭಾಷೆಯಲ್ಲಿ ಅನುಭವದಲ್ಲಿ ಇಲ್ಲದೇ ಇದ್ರು ಬಹಳಷ್ಟು ಜನರಿಗೆ ಆರ್ಗ್ಯಾಸಮ್ ಅನ್ನೋ ಪದದ ಅರ್ಥ ಯಾವಾಗಲೂ ಲೈಂಗಿಕತೆ ಅಂತಾನೆ ಆದರೆ ಅದು ವಾಸ್ತವ ಅಲ್ಲ ಮೂಲಭೂತವಾಗಿ ಆರ್ಗ್ಯಾಸಮ್ ಅಂದರೆ ಆನಂದದ ಪರಾಕಾಷ್ಠೆಯ ಆಂತರಿಕ ಅವಸ್ಥೆ ಇದನ್ನ ಸಾಮಾನ್ಯವಾಗಿ ಲೈಂಗಿಕತೆಗೆ ಸಂಬಂಧಿಸಿದ ಭಾಷೆಯಲ್ಲಿ ಬಳಸಲಾಗ್ತಾ ಇದೆ ಯಾಕಂದ್ರೆ ದುರದೃಷ್ಟವಿಶಾತ್ ಹೆಚ್ಚಿನ ಜನರು ಬಹುಶಃ ಲೈಂಗಿಕತೆಯ ದೈಹಿಕ ತೀವ್ರತೆಗಿಂತ ದೊಡ್ಡದಾದ ಬೇರೆ ಯಾವುದೇ ಅನುಭವ ತಿಳಿದಿಲ್ಲ ಅದಕ್ಕಿಂತ ದೊಡ್ಡದಾದ ಯಾವುದನ್ನು ಬಹಳಷ್ಟು ಜನ ತಿಳ್ಕೊಂಡಿಲ್ಲ ಹೀಗಾಗಿ ಅವರು ಆರ್ಗಾಸಂ ಶಬ್ದನ ಲೈಂಗಿಕತೆಗೆ ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡಿದರು ಆರ್ಗಾಸಂ ಪದಕ್ಕೆ ಅದಕ್ಕಿಂತ ಹೆಚ್ಚಿನ ಅರ್ಥ ಇದೆ ನಿಮ್ಮ ಸಂಪೂರ್ಣವಾದ ಜೀವ ವ್ಯವಸ್ಥೆ ಒಂದು ನಿರ್ದಿಷ್ಟವಾದ ಪರಾಕಾಷ್ಠೆಯ ಸ್ಥಿತಿ ತಲುಪಿದೆ ಲೈಂಗಿಕತೆ ಇದನ್ನ ಮಾಡಲ್ಲ ಅದು ನಿಮಗೆ ಸಂತೋಷದ ತುತ್ತ ತುದಿ ಸ್ಥಿತಿ ತಲುಪಿದ ನಿರ್ದಿಷ್ಟ ಭಾವನೆ ಕೊಡುತ್ತಷ್ಟೇ ದೇಹದ ಪ್ರತಿಯೊಂದು ಜೀವಕೋಶನೂ ಆಸ್ಫೋಟಗೊಳ್ಳುವ ಆನಂದದ ಪರಾಕಾಷ್ಠತೆಗೆ ಅದು ನಿಮ್ಮನ್ನು ಕೊಂಡೊಯ್ಯಲ್ಲ ಹೀಗಾಗಿ ಇದು ಆರ್ಗ್ಯಾಸಮ್ನ ವಿವರಣೆ ಕೊಡೋಕೆ ಲೈಂಗಿಕತೆ ಅಥವಾ ಸಂಭೋಗ ಅಸಮರ್ಪಕ ಚಟುವಟಿಕೆ ಅದು ಅಸಮರ್ಪಕ ದೈಹಿಕವಾಗಿ ಒಬ್ಬ ವ್ಯಕ್ತಿ ಉನ್ಮಾದದ ನಿರ್ದಿಷ್ಟ ಅವಸ್ಥೆ ತಲುಪಿದಾಗ ಒಂದು ಮಿತಿ ಇರುತ್ತೆ ಆದರೆ ಒಂದ್ಸಲ ದೈಹಿಕತೆಯ ಅವಶ್ಯಕತೆ ಇಲ್ಲದೆ ಪರಾಕಾಷ್ಠೆಯ ಸ್ಥಿತಿಯ ಅರಿವು ಉಂಟಾದ್ರೆ ಆಗ ಅದು ಶಾಶ್ವತವಾದ ಪರಾಕಾಷ್ಠೆ ಭಾರತದಲ್ಲಿ ಇದಕ್ಕೆ ಉತ್ತಮವಾದ ಶಬ್ದ ಇದೆ ನಾವು ಇದನ್ನ ಆನಂದ ಅಂತೀವಿ ಆನಂದ ಅಂದ್ರೆ ಆರ್ಗಾಸ್ಮಿಕ್ ಅಥವಾ ಪರಾಕಾಷ್ಠತೆ ನಾವು ದೇವರನ್ನು ಆರ್ಗ್ಯಾಸಮ್ ಅಂತ ವರ್ಣಿಸಿದ್ವಿ ನಾವು ಹೇಳಿದ್ವಿ ದೇವರು ಆನಂದ ಬ್ರಹ್ಮಾನಂದ ನಾವು ಬ್ರಹ್ಮಾನಂದ ಅಂದಾಗ ನಾವೇನ್ ಹೇಳ್ತಿದೀವಿ ಅಂದ್ರೆ ನೀವು ದೇವರು ಅಂತ ಹೇಳೋದು ಪರಮಾನಂದ ನೀವು ಬದುಕನ್ನ ಪ್ರಾಮಾಣಿಕವಾಗಿ ನೋಡ್ಲಿಕ್ಕೆ ತಯಾರಿದ್ರೆ ಯಾವುದೇ ಮತೀಯ ಪಟ್ಟಭದ್ರ ಪ್ರಕ್ರಿಯೆಗಳ ಕಟ್ಟುಪಾಡು ಇಲ್ಲದೆ ಮೂಲಭೂತವಾಗಿ ಮನುಷ್ಯ ಹುಡುಕುತ್ತಿರೋ ಏಕೈಕ ವಿಷಯ ಪರಮ ಆಹ್ಲಾದಕರ ಸ್ಥಿತಿ ಅವರದನ್ನ ದೇವರ ಸಾಮ್ರಾಜ್ಯ ಅಂತಾರೆ ಸ್ವರ್ಗ ಅಂತಾರೆ ಅವರು ಏನಾದರೂ ಕರೀಲಿ ಮೂಲಭೂತವಾಗಿ ಅವರು ಪರಮ ಆನಂದನ ಆರ್ಗಮ್ನ ಅನ್ವೇಷಿಸ್ತಾ ಇದ್ದಾರೆ ಅವರು ಬೇರೆ ಏನನ್ನೂ ಅನ್ವೇಷಿಸ್ತಾ ಇಲ್ಲ ಹೀಗಾಗಿ ದೇವರನ್ನ ಆನಂದ ಅಂತ ವರ್ಣಿಸಲಾಗಿದೆ ಅಥವಾ ದೇವರನ್ನ ಆರ್ಗಾಸಮ್ ಅಂತ ವರ್ಣಿಸಲಾಗಿದೆ ಆರ್ಗಾಸಮ್ ಒಂದು ಯೋಗ್ಯ ಶಬ್ದ ಅಲ್ಲ ಆರ್ಗಾಸಮ್ ಅನ್ನೋ ಶಬ್ದಕ್ಕಿಂತ ಆನಂದ ಈ ವಿಷಯನ ಬಹಳ ದೊಡ್ಡ ರೀತಿಯಲ್ಲಿ ಹೇಳುತ್ತೆ ಗಾಡ್ ಎಸ್ ಎಸ್ ಆನಂದ ಹೀಗಾಗಿ ಪೂರ್ವದಲ್ಲಿ ನಾವು ದೇವರನ್ನ ಆನಂದ ಅಂತ ಕರಿತೀವಿ ಪರಮೋಚ್ಚ ಆರ್ಗಾಸಮ್ ಅಂದ್ರೆ ದೇವರು ನಿಮಗೆ ಸೀಮಿತ ವಿಷಯಗಳಲ್ಲಿ ನೆಲೆಸಬೇಕು ಅಂದರೆ ಲೈಂಗಿಕತೆ ಶರಾಬು ಡ್ರಗ್ಸ್ ಪ್ರಯತ್ನಿಸಿ ಆದರೆ ಅವು ನಿಮ್ಮನ್ನು ಗುಲಾಮರನ್ನಾಗಿ ಮಾಡುತ್ತವೆ ನಿಮ್ಮನ್ನು ಮುಕ್ತಗೊಳಿಸಲ್ಲ ಯಾಕಂದ್ರೆ ಇದು ಆನಂದ ಅಲ್ಲ ಅದು ಬರೀ ವಿಲಾಸ ಅಷ್ಟೇ ವಿಲಾಸ ಯಾವಾಗಲೂ ಬಂಧನದಲ್ಲಿ ಸಿಲುಕಿಸುತ್ತೆ ಮೂಲತಃ ಜನರು ವಿಲಾಸನ ಅರಸ್ತಾರೆ ಯಾಕಂದರೆ ಪರಮಾನಂದ ಕಾಣೆಯಾಗಿದೆ ನೀವು ಪರಮಾನಂದದಲ್ಲಿದ್ರೆ ನಿಶ್ಚಿತವಾಗಿ ನೀವು ವಿಲಾಸನ ಹುಡುಕಲ್ಲ ಹೌದು ತಾನೆ ಈಗ ನೀವು ಪರಮಾನಂದದಲ್ಲಿದ್ದರೆ ವಿಲಾಸವನ್ನು ಅನ್ವೇಷಿಸ್ತೀರಾ ವಿಲಾಸ ಪರಮಾನಂದದ ನೆರಳು ಅಷ್ಟೆ ಅದು ನಿಜವಾದ ಸಂಗತಿ ಅಲ್ಲ ಅದು ನಿಮಗೆ ಆ ನೆರಳನ್ನ ಕೊಡುತ್ತೆ ಅಷ್ಟೇ ಆದರೆ ನಿಮಗೆ ನಿಜವಾದ ವಸ್ತು ಗೊತ್ತಿಲ್ಲದೆ ಇದ್ದಾಗ ನೆರಳು ಕೆಲಸಕ್ಕೆ ಬರುತ್ತೆ ನಾನದರ ವಿರುದ್ಧ ಇಲ್ಲ ಆದರೆ ನೀವು ವಿಲಾಸದ ಮಿತಿಯನ್ನು ಅರಿತುಕೊಳ್ಳದಿದ್ರೆ ನೀವು ಅದರಲ್ಲಿ ಸಿಕ್ಕಾಕ್ಕೊಳ್ತೀರಿ ನೀವು ವಿಲಾಸವನ್ನು ಹೆಚ್ಚು ಹೆಚ್ಚು ಹುಡುಕದ ಹಾಗೆ ನೀವು ವಿಲಾಸ ಕೊಡೋ ವಸ್ತುಗಳಲ್ಲಿ ಹೆಚ್ಚು ಹೆಚ್ಚಾಗಿ ಸಿಕ್ಕಾಕೊಳ್ತೀರಿ ನೀವು ಪರಮಾನಂದದ ಸ್ಥಿತಿಯಲ್ಲಿದ್ದರೆ ಎಲ್ಲದರಿಂದಲೂ ಮುಕ್ತರಾಗ್ತೀರಿ ನೀವು ನಿಜವಾಗಿ ಪರಮಾನಂದದಲ್ಲಿ ಇರುವಾಗ ಏನೂ ಬೇಕಾಗಲ್ಲ ಆಹಾರ ನಿದ್ರೆ ಬೇಕಾಗಲ್ಲ ಜೀವನ ಕೂಡ ಬೇಕಾಗಲ್ಲ ನೀವಿದನ್ನು ಗಮನಿಸಿ ನೀವು ನಿಜವಾಗಿ ಪರಮಾನಂದದಲ್ಲಿದ್ದರೆ ನೀವು ಸಾಯ್ಲಿಕ್ಕೂ ತಯಾರಿರ್ತೀರ ಯಾರು ಸತತವಾಗಿ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಸಾಯಕ್ಕೆ ತಯಾರಿರ್ತಾರೋ ಅವರೊಬ್ಬರೇ ಜೀವನನ ಅರಿತುಕೊಳ್ಳೋದು ಯಾಕಂದರೆ ಜೀವನದ ಪ್ರಪಾತದಲ್ಲಿ ಹೇಗೆ ಹಾರಬೇಕು ಅನ್ನೋದು ಗೊತ್ತಿಲ್ಲದಿದ್ರೆ ನೀವು ಜೀವನದ ಉತ್ತುಂಗವನ್ನೂ ತಿಳಿಯಲ್ಲ ಜೀವನ ಒಂದರ ಒಳಗೊಂದಿದೆ ಅದೇ ಸಮಸ್ಯೆ ಆದರೆ ಜನ ಯೋಚಿಸ್ತಾರೆ ಒಂದರ ವಿರುದ್ಧ ಮತ್ತೊಂದಿದೆ ಅಂತ ಯಾಕಂದ್ರೆ ಅವರು ತಮ್ಮ ತಾರ್ಕಿಕ ಮನಸ್ಸನ್ನು ಜೀವನದ ಅರ್ಥ ತಿಳಿಯಕ್ಕೆ ಉಪಯೋಗಿಸ್ತಾರೆ ಬದುಕು ಮತ್ತು ಸಾವು ಒಂದರೊಳಗೊಂದಿವೆ ಅವು ಒಂದರ ವಿರುದ್ಧ ಒಂದ ಅವು ಒಂದರ ವಿರುದ್ಧ ಮತ್ತೊಂದಿಲ್ಲ ಅವು ಒಂದರ ಒಂದಿವೆ ದಯವಿಟ್ಟು ನೋಡಿ ಹೀಗಾಗಿ ನೀವು ಸಾವಿನ ಪ್ರಪಾತದಲ್ಲಿ ಧುಮುಕಕ್ಕೆ ತಯಾರಿದ್ದರೆ ಮಾತ್ರ ನೀವು ಜೀವನದ ಉತ್ತುಂಗವನ್ನು ಅರಿತೀರ ಸಾಮಾನ್ಯವಾಗಿ ಇಂಗ್ಲಿಷ್ ಭಾಷೆಯಲ್ಲಿ ನೀವು ಹತಾಶ ಸ್ಥಿತಿಯಲ್ಲಿದ್ದರೆ ಇಂಗ್ಲಿಷಲ್ಲಿ ಹೇಳ್ತಾರೆ ನೀವು ತಳವಿಲ್ಲದ ಹಳ್ಳಕ್ಕೆ ಬೀಳ್ತಿದ್ದೀರಾ ಅಂತ ನೀವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಜನರ ತಿಳುವಳಿಕೆಯ ಬಾಹ್ಯ ಸ್ವರೂಪನ ನೋಡಿ ಹಳ್ಳಕ್ಕೆ ತಳ ಇಲ್ಲದೆ ಇದ್ರೆ ನಿಜವಾಗ್ಲೂ ಅಪಾಯ ಇಲ್ಲ ಹೌದು ತಾನೆ ಅದು ಒಂದು ಅದ್ಭುತ ಸಂಗತಿ ಯಾವುದಕ್ಕಾದರೂ ತಳ ಇಲ್ಲದೆ ಇದ್ರೆ ಮತ್ತು ನೀವು ಅದರಲ್ಲಿ ಬಿದ್ದರೆ ಇದು ಶಾಶ್ವತವಾದ ಬೀಳುವಿಕೆ ತಳ ಇದ್ರೆ ಮಾತ್ರ ಸಮಸ್ಯೆ ಒಂದ್ಸಲ ಹೀಗಾಯ್ತು ಶಂಕರನ್ ಪಿಳ್ಳ ಎರಡನೇ ಮಹಡಿಯಿಂದ ಬಿದ್ದ ಮತ್ತವನಿಗೆ ಪೇಟಾಯ್ತು ಜನ ಸುತ್ತುವರೆದು ಕೇಳಿದ್ರು ಬಿದ್ದಿದ್ರಿಂದ ನೋವಾಯ್ತಾ ಅಂತ ಅವನ್ ಹೇಳ್ದ ಅಯ್ಯೋ ಮೂರ್ಖರೇ ಬೀಳೋದ್ರಿಂದ ಅಲ್ಲ ಸಮಸ್ಯೆ ನಿಂತಿದ್ರಿಂದ ಅಂತ ಬೀಳೋದ್ರಿಂದ ಏನೂ ಆಗಲ್ಲ ಯಾವಾಗಲೂ ನಿಮ್ಮನ್ನು ನೋಯಿಸೋದು ನಿಲುಗಡೆ ಹೌದು ತಾನೆ